ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಈಗ ಹಾಸನದ ಟಿಕೆಟ್ ವಿಚಾರಕ್ಕೆ ದಳಮನೆಯಲ್ಲಿ ನಿರ್ಮಾಣವಾಗಿದೆ. ದೇವೇಗೌಡರ ಜೊತೆಗೆ 2 ಗಂಟೆಗಳ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ ಎಚ್.ಡಿ. ರೇವಣ್ಣ. ನಿನ್ನೆ ದೇವೇಗೌಡರ ಮಾತನ್ನೇ ಕೇಳ್ತಾ ಇಲ್ವಾ ಹಾಗಾದರೆ ರೇವಣ್ಣ ಅನ್ನುವಂತಹ ಪ್ರಶ್ನೆ. ಕುಮಾರಸ್ವಾಮಿ ತಂತ್ರವನ್ನೇ ಬಳಸ್ತಾ ಇದ್ದಾರಾ ಎಚ್.ಡಿ. ರೇವಣ್ಣ? ರೇವಣ್ಣ ವಾದ ಏನು? ದೇವೇಗೌಡರ ಬುದ್ಧಿ ಮಾತೇನು? ಪಬ್ಲಿಕ್ ಟಿವಿಯಲ್ಲಿ ದೇವೇಗೌಡ ರೇವಣ್ಣ ಭೇಟಿಯ ಇನ್ಸೈಡ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ, ಹೇಳಿಕೆಗಳ ಮೇಲೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಹಾಸನದ ಟಿಕೆಟ್ ವಿಚಾರ ಸುಖಾಂತ್ಯ ಕಾಣುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಸ್ವರೂಪ್ಗೆ ಟಿಕೆಟ್ ಕೊಡಬಾರ್ದು ಅಂಥೇಳಿ ಎಚ್ ಡಿ ರೇವಣ್ಣ ಕುಟುಂಬ ಶತಪ್ರಯತ್ನವನ್ನು ಮಾಡ್ತಾ ಇದೆ. ಎಚ್ ಡಿ ರೇವಣ್ಣ ಅವರ ಈ ಶತಪ್ರಯತ್ನಕ್ಕೆ ಅಡ್ಡಗಾಲಾಗಿರುವಂತಹದ್ದೇ ಎಚ್ ಡಿ ಕುಮಾರಸ್ವಾಮಿ ಅವರು. ಸ್ವರೂಪ ಪರವಾಗಿ ನಿರಂತರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಕಾರ್ಯಕರ್ತನಿಗೆ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿನ್ನೆ ದೇವೇಗೌಡರು ರೇವಣ್ಣ ನಡುವೆ 2 ಗಂಟೆಗಳ ಕಾಲ ಸಭೆ ನಡೆಯಿತು. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳಾಯಿತು, ರೇವಣ್ಣ ಹೇಳಿದ್ದೇನು, ಅದಕ್ಕೆ ದೇವೇಗೌಡರು ಹೇಳಿದ್ದೇನು ನೋಡ್ತಾ ಹೋಗೋಣ. ದೇವೇಗೌಡರು ಹೇಳ್ತಾರೆ, ದೇವೇಗೌಡರು ಮತ್ತು ರೇವಣ್ಣ ಮಧ್ಯೆ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಈ 2 ಗಂಟೆಗಳ ಕಾಲ ಚರ್ಚೆ ಆಗಿರೋದಕ್ಕೆ ಕಾರಣವೇ ಹಾಸನದ ಟಿಕೆಟು ವಿಚಾರ. ಈ ರೀತಿಯ ಹಲವು ಸಭೆಗಳು ಈಗಾಗಲೇ ಆಗೋಗಿದೆ. ಕುಮಾರಸ್ವಾಮಿ ತಂತ್ರಗಾರಿಕೆಯನ್ನೇ ಮಾಡಲಿಕ್ಕೆ ಮುಂದಾದ್ರ ಎಚ್ ಡಿ ರೇವಣ್ಣ ಅನ್ನುವಂತಹ ಪ್ರಶ್ನೆ, ಒತ್ತಡ ಹೇರುವಂತಹ ಕೆಲಸ ಆಗ್ತಾ ಇದೆ ಇಲ್ಲಿ ದೊಡ್ಡಗೌಡರ ಮೇಲೆ. ಆ ಕಡೆ ಎಚ್ ಡಿ ಕುಮಾರಸ್ವಾಮಿಯವರು ಒತ್ತಡ ಇದೆ, ಸ್ವರೂಪ್ಗೆ ಟಿಕೆಟ್ ಕೊಡಿಸ್ಬೇಕು ಅಂಥೇಳಿ. ಮತ್ತೊಂದು ಕಡೆ ರೇವಣ್ಣ ಕೂಡ ದೊಡ್ಡ ಮಟ್ಟದ ಒತ್ತಡವನ್ನು ಹೇರ್ತಾ ಇದ್ದಾರೆ. ಬಟ್ ದೇವೇಗೌಡರ ನಿಲುವೇನು ಅನ್ನುವಂತಹ ಪ್ರಶ್ನೆ. 2 ಕ್ಷೇತ್ರದ ಟಿಕೆಟ್ಗೆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ರೇವಣ್ಣ. 2018ರಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಒಂದು ರಾಮನಗರ, ಮತ್ತೊಂದು ಚನ್ನಪಟ್ಟಣ. ಚನ್ನಪಟ್ಟಣವನ್ನು ಉಳಿಸ್ಕೊಂಡ್ರು, ರಾಮನಗರವನ್ನು ಪತ್ನಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿಯವರು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವಕಾಶವನ್ನು 2018ರಲ್ಲಿ ಕೊಟ್ಟಿದ್ರಿ, ಈಗ ನನಗೆ ಕೊಟ್ಟರೆ ತಪ್ಪೇನು ಅಂತೇಳಿ ನಿನ್ನೆಯ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರಂತೆ ರೇವಣ್ಣ ಅವರು. ಹಾಸನ, ಹೊಳೆನರಸೀಪುರ 2 ಕ್ಷೇತ್ರದ ಟಿಕೆಟ್ಗಾಗಿ ರೇವಣ್ಣ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಹೊಳೆನರಸೀಪುರ ರೇವಣ್ಣ ಅವರ ಸ್ವಕ್ಷೇತ್ರ, ಅದರ ಜೊತೆಗೆ ಹಾಸನದಲ್ಲಿರುವಂತಹ ಟಿಕೆಟ್ ಗೊಂದಲವನ್ನು ಬಗೆಹರಿಸಬೇಕು ಅಂದರೆ ನನಗೆ ಟಿಕೆಟ್ ಕೊಡಿ, ಸಂಪೂರ್ಣವಾಗಿ ಹಾಸನದ ಜವಾಬ್ದಾರಿಯನ್ನು ನನಗೆ ಬಿಟ್ಟು ಬಿಡಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಭವಾನಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಬೇಡ, ನನಗೆ ಕೊಡಿ ಅಂಥೇಳಿ ಹೊಸ ವರಸೆಯನ್ನು ತೆಗೆದಿದ್ದಾರಂತೆ ರೇವಣ್ಣ. ಹಿಂದೆ ರಾಮನಗರ, ಚನ್ನಪಟ್ಟಣವನ್ನು ಸ್ಪರ್ಧಿಸಿದ್ರು ಕುಮಾರಸ್ವಾಮಿ ಅವರು 2018ರ ಚುನಾವಣೆಯಲ್ಲಿ. 2 ಕ್ಷೇತ್ರದಲ್ಲಿಯೂ ಗೆಲ್ತಾರೆ, ಚನ್ನಪಟ್ಟಣವನ್ನು ಉಳಿಸ್ಕೊಳ್ತಾರೆ, ರಾಮನಗರವನ್ನು ಅನಿತಾ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಈಗ ಅನಿತಾ ಕುಮಾರಸ್ವಾಮಿ ಅವರು ಸಕ್ರಿಯ ರಾಜಕಾರಣದಿಂದ ಹಿಂದೆ ಬಂದಿದ್ದಾರೆ, ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಪ್ರೀತಂ ಗೌಡ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದಾರೆ. ಅವರನ್ನು ಸೋಲಿಸಬೇಕು ಅಂದರೆ ನನಗೆ ಟಿಕೆಟನ್ನು ಕೊಡಬೇಕು ನೀವು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆ. 50,000 ವೋಟ್ಗಿಂತ ಒಂದೇ 1 ವೋಟ್ ಕಡಿಮೆ ಪಡೆದರೂ ಕೂಡ ಪಡೆಯೋದಿಲ್ಲ ಅಂಥೇಳಿ ಸವಾಲನ್ನು ಕೂಡ ಹಾಕಿದಾರಂತೆ ಎಚ್ ಡಿ ರೇವಣ್ಣ ಅವರು. ಆ ಪ್ರೀತಂ ಗೌಡನಿಗೆ ಪಾಠವನ್ನು ಕಲಿಸಬೇಕು ಅಂದರೆ ಟಿಕೆಟನ್ನು ನಾನು ಕೊಡಬೇಕು, ಹಾಸನದ ಟಿಕೆಟನ್ನು ಕೊಡಿ, ಜಿಲ್ಲೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನನಗೆ ಬಿಟ್ಟು ಬಿಡಿ, ಹಾಸನದಲ್ಲಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಿಸೋದು ನನ್ನ ಜವಾಬ್ದಾರಿ ಅಂಥೇಳಿ ಎಚ್ ಡಿ ದೇವೇಗೌಡರ ಮುಂದೆ, ದೊಡ್ಡಗೌಡರ ಮುಂದೆ ತಮ್ಮ ವಾದವನ್ನು ಸುದೀರ್ಘವಾಗಿ ಮಂಡಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಹಾಗಾದರೆ ಇದಕ್ಕೆ ದೊಡ್ಡಗೌಡರು ಹೇಳಿದ್ದೇನು ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸುಮಾರು 2 ಗಂಟೆಗಳ ಕಾಲ ಆದಂತಹ ಸಭೆ, ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಒಂದು, ಹಾಸನದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಬಿಡಿ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೇಗೆ 2 ಕ್ಷೇತ್ರದಲ್ಲಿ ಈ ಹಿಂದೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟಿದ್ರು, ಅದೇ ಅವಕಾಶವನ್ನು ಈ ಬಾರಿ ನನಗೆ ಕೊಡಿ. ಸ್ವರೂಪ ಬದಲಿ ಪ್ರೀತಂ ಗೌಡ ಅವರನ್ನು ಮಣಿಸಲಿಕ್ಕೆ ಹಾಸನದಲ್ಲಿ ನನಗೆ ಟಿಕೆಟ್ ಕೊಡಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಹಿಂದಿನ ಹಲವು ಘಟನೆಗಳನ್ನು ಕೂಡ ಉದಾಹರಣೆಯಾಗಿ ಪ್ರಸ್ತಾಪಿಸಿದ್ದಾರೆ. ಹಾಗಾದರೆ ದೇವೇಗೌಡರು ಹೇಳಿದ್ದೇನು? ದೇವೇಗೌಡರು ರೇವಣ್ಣ ಅವರು 2 ಕ್ಷೇತ್ರದ ಪ್ರಸ್ತಾಪಕ್ಕೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಾನು ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರಂತೆ. ಕುಮಾರಸ್ವಾಮಿಯ ಜೊತೆಗೆ ಮಾತನಾಡಿ ಮುಂದಿನ ತೀರ್ಮಾನವನ್ನು ಮಾಡೋಣ, ಅವರು ಹೂ ಅಂದರೆ ನೀನು 2 ಅಲ್ಲ 3 ಕ್ಷೇತ್ರದಲ್ಲೂ ನಿಲ್ಲು ಅಂತ ಹೇಳಿದಾರಂತೆ. ನಾನು ಹಾಸನದ ಟಿಕೆಟ್ ಬಗ್ಗೆ ನಿರ್ಧಾರ ಮಾಡ್ತೀನಿ, ನನ್ನ ನಿರ್ಧಾರವೇ ಫೈನಲ್ ಅಂಥೇಳಿ ಎಚ್ ಡಿ ಡಿ ಹೇಳ್ತಾ ಇದ್ದಾರೆ ಈ ಹಿಂದಿನಿಂದಲೂ ಕೂಡ. ಎಚ್ ಡಿ ಕೆ ಜೊತೆಗೆ ಚರ್ಚೆಯ ಬಳಿಕ ಹಾಸನದ ಟಿಕೆಟ್ ರೇವಣ್ಣ 2 ಕ್ಷೇತ್ರದ ಪ್ರಸ್ತಾಪದ ಬಗ್ಗೆ ಅಂತಿಮ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಬಟ್ ಯಾವಾಗುತ್ತೆ ಅನ್ನೋದೇ ಈಗಿರುವಂತಹ ಸಸ್ಪೆನ್ಸ್. ಕಾರಣ ಚುನಾವಣೆ ಹತ್ರ ಆಗ್ತಾ ಇದೆ, ನಾಡಿದ್ದಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಈ ಜೆ ಡಿ ಎಸ್ಗೆ ಹಾಸನದ ಟಿಕೆಟ್ ಕಗ್ಗಂಟಾಗಿ ಮಾರ್ಪಾಡಾಗ್ತಾ ಇದೆ. ಜೆಡಿಎಸ್ಗೆ ದಳಪತಿಗಳಿಗೆ ಇದೆ ತೊಡಕಾಗ್ತಾ ಇದೆ. ಈ ತೊಡಕನ್ನು ಹೇಗೆ ನಿವಾರಿಸುತ್ತಾರೆ, ಯಾವ ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾರೆ ಅನ್ನೋದು ಈಗಿರುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ದಳಮನೆಯಲ್ಲಿ ಹಾಸನದ ಟಿಕೆಟ್ ವಿಚಾರಕ್ಕೆ ಕ್ಷಣಕ್ಕೊಂದು ಬೆಳವಣಿಗೆ, ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಹಾಸನದ ಟಿಕೆಟ್ ವಿಚಾರಕ್ಕೆ ದಳಮನೆಯಲ್ಲಿ ದೊಡ್ಡಗೌಡರ ಫ್ಯಾಮಿಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಅಂತ? ಪ್ರೇಮ್ ಕುಮಾರಸ್ವಾಮಿ ಅವರು ಯಾವಾಗ ಕಡ್ಡಿ ತುಂಡ ಹಾಗೆ ಹೇಳಿದ್ದಾರೆ, ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಇಲ್ಲ, ಕಾರ್ಯಕರ್ತರಿಗೆ ಟಿಕೆಟ್ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಈಗ ರೇವಣ್ಣ ಅವರು ಹೊಸ ವರ್ಷವನ್ನು ತೆಗೆದಿದ್ದಾರೆ. ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ನೀವು ಟಿಕೆಟ್ ಕೊಡದೆ ಹೋದರೆ ನನಗೆ ಟಿಕೆಟ್ ಕೊಡಿ ಹಾಸನದಿಂದ ಅನ್ನುವಂತಹ ಡಿಮ್ಯಾಂಡನ್ನು ರೇವಣ್ಣ ಅವರು ಇಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯವಾಗಿದ್ದಾವೆ. ಹೊಳೆನರಸೀಪುರ ಮತ್ತು ಹಾಸನ ಎರಡೂ ಕ್ಷೇತ್ರದಿಂದ ನಾನೇ ಸ್ಪರ್ಧೆ ಮಾಡ್ತೀನಿ, ಮುಂದೆ ಅದೇನಾಗುತ್ತೆ ನೋಡೋಣ ಅನ್ನುವಂತಹ ಹೊಸ ಒತ್ತಡವನ್ನು ನಿನ್ನೆ ದೇವೇಗೌಡರ ಜೊತೆ ಸಭೆಯಲ್ಲಿ ಇಟ್ಟಿದ್ದಾರೆ. ಯಾಕೆ ಈ ಪ್ರಸ್ತಾಪವನ್ನು ಇಟ್ಟಿದ್ರು ಅಂದರೆ 2018ರಲ್ಲಿ ಕುಮಾರಸ್ವಾಮಿಯವರು ಕೂಡ ಇದೇ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡಿದ್ರು. ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ನಿಂತು ಎರಡೂ ಕ್ಷೇತ್ರದಲ್ಲಿ ಗೆದ್ದು ಚನ್ನಪಟ್ಟಣವನ್ನು ಉಳಿಸಿಕೊಂಡು ರಾಮನಗರ ಪತ್ನಿಯವರಿಗೆ ಬಿಟ್ಟುಕೊಟ್ಟಿದ್ರು. ಸೊ ಇದೇ ತಂತ್ರಗಾರಿಕೆಯನ್ನ ರೇವಣ್ಣ ಅವರು ಮಾಡ್ತಿದ್ದಾರೆ ಅನ್ನುವಂತಹದ್ದು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಒಂದ್ ವೇಳೆ ಎರಡೂ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ರೆ ಹೊಳೆನರಸೀಪುರವನ್ನ ಇಟ್ಕೊಂಡು ಮುಂದೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರನ್ನ ಗೆಲ್ಲಿಸಿಕೊಳ್ಳುವಂತದ್ದು ಸುಲಭ ಅನ್ನುವಂತಹ ಲೆಕ್ಕಾಚಾರದಲ್ಲಿ ರೇವಣ್ಣ ಅವರು ಇದ್ದಾರೆ. ಹಾಗಾಗಿನೇ 2018ರಲ್ಲಿ ನೀವು ಯಾವ ರೀತಿ ಕುಮಾರಸ್ವಾಮಿ ಅವರಿಗೆ 2 ಕ್ಷೇತ್ರ ಕೊಟ್ಟರೋ, ಈ ಬಾರಿಯೂ ನನಗೆ 2 ಕ್ಷೇತ್ರ ಕೊಡಲೇಬೇಕು ಅನ್ನುವಂತಹ ಒತ್ತಡವನ್ನ ರೇವಣ್ಣ ಅವರು ಇಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ದೇವೇಗೌಡರು ಇದಕ್ಕೆ ಯಾವುದೇ ಒಂದು ಮಾತನ್ನ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿ ಅಂತಿಮವಾಗಿ ನಿರ್ಧಾರ ಮಾಡೋಣ ಅಂತ ಹೇಳಿ ಕಳಿಸಿದ್ದಾರೆ ನಿನ್ನೆ. ಅಲ್ಲದೆ ಹಾಸನ ವಿಚಾರವಾಗಿ ನಾನೇ ನಿರ್ಧಾರ ಮಾಡ್ತೀನಿ ಅಂತ ಮಾತುಗಳನ್ನು ಹೇಳಿ ರೇವಣ್ಣ ಅವರನ್ನ ಕಳಿಸಿದ್ದಾರೆ. ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಬೇರೆ ಜಿಲ್ಲೆಯಲ್ಲಿ ಪ್ರವಾಸವಿದ್ದಾರೆ. ಸೊ ಅವರು ಬೆಂಗಳೂರಿಗೆ ಬಂದ ನಂತರ ಬಹುಶಃ ದೇವೇಗೌಡರು ಅವ್ರ ಜೊತೆ ಮಾತನಾಡಿ 2 ಕ್ಷೇತ್ರದ ವಿಚಾರ ಮತ್ತೆ ಹಾಸನದ ಟಿಕೆಟ್ ವಿಚಾರವನ್ನ ಅಂತಿಮ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನು 2-3 ದಿನಗಳಲ್ಲಿ ಫೈನಲ್ ಆಗಬೇಕು, ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಎಲ್ಲಾ ಗೊಂದಲಗಳಿಗೆ ಅಂತಿಮವಾದಂತಹ ತೆರೆಯನ್ನ ಕುಮಾರಸ್ವಾಮಿ ಅವರು ಬಂದ ಬಳಿಕ ಎಳೆಯುವಂತಹ ಸಾಧ್ಯತೆ ಇದೆ. ಆದರೆ ಕುಮಾರಸ್ವಾಮಿ ಅವರು ಮಾತ್ರ ಸ್ಪಷ್ಟವಾಗಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀನಿ ಅನ್ನುವಂಥದ್ದು ಮತ್ತೊಮ್ಮೆ ಕುಟುಂಬದಲ್ಲಿ ದೊಡ್ಡ ಮಟ್ಟದ ಗಲಾಟೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಪ್ರೇಮ್, ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ. ನಿನ್ನೆ H.D. ರೇವಣ್ಣ ಮತ್ತು ದೇವೇಗೌಡರ ನಡುವೆ 2 ಗಂಟೆಗಳ ಕಾಲ ಸುದೀರ್ಘವಾಗಿ ಸಭೆ ನಡೆದಿದೆ. ಆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಿ.